ಇತ್ತ ಸಿದ್ದರಾಮಯ್ಯ ಕೂಟದಲ್ಲಿ ಅರ್ಲಿ ಎಲೆಕ್ಷನ್ ವಿಚಾರ ಚರ್ಚೆಗೆ ಒಳಪಟ್ಟಿದೆ ಈಗಾಗಲೇ ಎಲೆಕ್ಷನ್ ಗೆ ರೆಡಿಯಾಗಿ ಅಂತ ಹೇಳಿ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಅರ್ಲಿ ಎಲೆಕ್ಷನ್ ಗೆ ರೆಡಿಯಾಗೋಕೆ ಆಂತರಿಕವಾಗಿ ಸೂಚನೆ ನೀಡಲಾಗಿದೆ ಕಾಂಗ್ರೆಸ್ ಶಾಸಕರಿಗೆ ಸಿದ್ದರಾಮಯ್ಯ ಕಟ್ಟಪ್ಪಣಿಯನ್ನ ರವಾನಿಸಿದ್ದಾರೆ ಅಷ್ಟಕ್ಕೂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ರವಾನಿಸಿದ ಸಂದೇಶ ಏನು ಅನ್ನೋದೇ ಕುತೂಹಲ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಂದ್ರ ನೀಡ್ತಾ ಹೋಗ್ತಾರೆ ಲೈವ್ ಜಾಯಿನ್ ಆಗಿದ್ದಾರೆ ವೀರೇಂದ್ರ ಅರ್ಲಿ ಎಲೆಕ್ಷನ್ ಬಗ್ಗೆ ಚರ್ಚೆ ಕೇವಲ ಕಾಂಗ್ರೆಸ್ ಮಾತ್ರವಲ್ಲ ಬಹುತೇಕ ಪಕ್ಷಗಳಲ್ಲಿ ನಡೆಯುತ್ತಿದೆ ಬಹಿರಂಗ ಹೇಳಿಕೆಗಳು ಕೂಡ ಬರ್ತಾ ಇದೆ ಆದರೆ ಇಂಟರೆಸ್ಟಿಂಗ್ ಅಂದ್ರೆ ಸಿದ್ದರಾಮಯ್ಯ ಅವರು ನೀಡಿರುವ ಸೂಚನೆ ಸಂದೇಶ ಇನ್ಸ್ಟ್ರಕ್ಷನ್ ಏನದು ಡೀಟೇಲ್ಸ್ ಕೊಡೋದಾದ್ರೆ ಬಹುಶಃ ಇಂತ ಸಂದರ್ಭದಲ್ಲಿ ಒಬ್ಬ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕ ಏನು ಸೂಚನೆಯನ್ನು ಕೊಡಬೇಕು ಏನು ಇನ್ಸ್ಟ್ರಕ್ಷನ್ ನ ರವಾನೆ ಮಾಡಬೇಕಿತ್ತು ಅದನ್ನೇ ಮಾಡಿದ್ದಾರೆ ಸಿ ನೆನ್ನೆ ಎಲ್ಲ ಶಾಸಕರಿಗೂ ಸ್ಮಿತಾ ಸಿದ್ದರಾಮಯ್ಯನವರು ಒಂದು ಔತಣ ಕೊಟ್ಟು ಇಟ್ಕೊಂಡಿದ್ರು ಏಕೆಂದರೆ ಅಧಿವೇಶನ ಇವತ್ತು ಎಂಡ್ ಆಗೋದಿತ್ತಲ್ಲ ಹಾಗಾಗಿ ಯಾವಾಗಲೂ ಅಧಿವೇಶನ ಮುಕ್ತಾಯ ಆಗುವ ಸಂದರ್ಭದಲ್ಲಿ ಅದರಲ್ಲೂ ಬಜೆಟ್ ಅಂತ ಸುದೀರ್ಘ ಅಧಿವೇಶನ ಅಂತ್ಯ ಆಗುವಾಗ ಮುಕ್ತಾಯ ಆಗುವಾಗ ಶಾಸಕರಿಗೆಲ್ಲ ಒಂದು ಊಟ ಹಾಕಿಸೋದು ಸಂಪ್ರದಾಯ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ನೆನ್ನೆ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆಲ್ಲ ಊಟಕ್ಕೆ ಕಾರ್ಯಕ್ರಮ ಇಟ್ಕೊಂಡಿದ್ರು ಅಲ್ಲಿ ಸಹಜವಾಗಿ ಚರ್ಚೆಗೆ ಬಂದದ್ದು ಅರ್ಲಿ ಎಲೆಕ್ಷನ್ಸ್ ಆಗುತ್ತಂತೆ ಬಿಜೆಪಿ ಪಾಳೆಯದಿಂದ ಇಂತ ಮಾತು ಕೇಳಿ ಬರ್ತಾ ಇದೆ ನವೆಂಬರ್ ಡಿಸೆಂಬರ್ ಗೆ ಗುಜರಾತ್ ಜೊತೆನೇ ಎಲೆಕ್ಷನ್ ಗೆ ಹೋಗ್ಬಿಡ್ತಾರೆ ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ ಅನ್ನೋದು ಶಾಸಕರ ನಡುವೆ ಚರ್ಚೆಗೆ ಬಂತು ಮೊದಲು ಅದು ಸಿದ್ದರಾಮಯ್ಯನವರ ಬಳಿಯೂ ಹೋಯಿತು ಸಿದ್ದರಾಮಯ್ಯನವರು ಸ್ಪಷ್ಟ ಮಾತುಗಳು ಹೇಳಿದ್ರು ಶಾಸಕರಿಗೆಲ್ಲ ನೋಡಿ ಎಲೆಕ್ಷನ್ ಅದು ನವೆಂಬರ್ ಡಿಸೆಂಬರ್ ಗೆ ಬರುತ್ತೋ ಏಪ್ರಿಲ್ ಗೆ ಬರುತ್ತೋ ಯಾವಾಗಾದರೂ ಬರಲಿ ನಾವು ರೆಡಿ ಇರಬೇಕು ನಾಳೆ ಎಲೆಕ್ಷನ್ ಆದರೂ ನಾವು ರೆಡಿ ಇರಬೇಕು ಎಲೆಕ್ಷನ್ ಅನ್ನೋದು ಯಾವ ಕ್ಷಣದಲ್ಲಿ ಬರುತ್ತೆ ಹೇಗೆ ಬರುತ್ತೆ ಅದೆಲ್ಲಕ್ಕಿಂತ ಮುಖ್ಯ ನಾವು ರೆಡಿ ಇದೀವಾ ಅನ್ನೋದು ಬಹಳ ಮುಖ್ಯ ಯುದ್ಧ ಕಾಲೇ ಶಸ್ತ್ರಭ್ಯಾಸ ಅನ್ನೋದು ಆಗಬಾರದು ಹೀಗಾಗಿ ನೀವು ನವೆಂಬರ್ ಗೆ ಎಲೆಕ್ಷನ್ ಬರುತ್ತೆ ಅಂತಾನೆ ರೆಡಿಯಾಗಿ ಯಾಕಂದ್ರೆ ಅಮಿತ್ ಶಾ ಏನು ಮಾಡ್ತಾರೆ ಅನ್ನೋದನ್ನ ಯಾರು ಕೂಡ ಕ್ಯಾಲ್ಕುಲೇಟ್ ಮಾಡೋಕೆ ಆಗೋದಿಲ್ಲ ನಾವು ನೋಡಿದೀವಿ ಕಳೆದ ಸೆಪ್ಟೆಂಬರ್ ಅಲ್ಲಿ 2021 ರ ಸೆಪ್ಟೆಂಬರ್ ಅಲ್ಲಿ ಸ್ಮಿತ ಗುಜರಾತ್ ನ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಗವರ್ನರಿಗೆ ಹೋಗಿ ರಾಜೀನಾಮೆ ಕೊಡೋವರೆಗೂ ಕೂಡ ಯಾರು ಕೂಡ ಒಂದು ಸಣ್ಣ ಲವಲೇಶದಷ್ಟು ಕೂಡ ಲೆಕ್ಕಾಚಾರ ಹಾಕ್ಲಿಕ್ಕೆ ಆಗಲಿಲ್ಲ ಇವರು ಹೋಗಿ ರಾಜೀನಾಮೆ ಕೊಡಬಹುದು ಅಂತ ಯಾರ ಊಹೆಗೂ ನಿಲುಕಲಿಲ್ಲ ಆ ರೀತಿಯಲ್ಲಿ ರೆಸಿಗ್ನೇಷನ್ ಆಯಿತು ಹೊಸದಾಗಿ ಬಂದಂತ ಚೀಫ್ ಮಿನಿಸ್ಟರ್ ಕೂಡ ಅದೇ ರೀತಿ ಆಯ್ಕೆ ಆಯಿತು ಅಂದರೆ ಆ ಕಾರ್ಯತಂತ್ರವನ್ನು ಆ ರೀತಿ ಹೆಣೆಯುತ್ತೆ ಈಗಿನ ಹೈಕಮಾಂಡ್ ಈ ಬಿಜೆಪಿ ಹೈಕಮಾಂಡ್ ಇದೆಯಲ್ಲ ಅದು ಯಾವ ಒಂದು ಸಣ್ಣ ಸುಳಿವನ್ನು ಕೂಡ ಬಿಟ್ಕೊಡೋದಿಲ್ಲ ರಾಜೀನಾಮೆ ಕೊಡೋರಿಗೂ ಗೊತ್ತಿರಲ್ಲ ಮುಂದೆ ಮುಖ್ಯಮಂತ್ರಿ ಆಗೋರಿಗೂ ಗೊತ್ತಿರಲ್ಲ ಎಲೆಕ್ಷನ್ ಡಿಕ್ಲೇರ್ ಮಾಡೋದು ಯಾವಾಗ ಅನ್ನೋದು ಅದಕ್ಕೂ ಮೊದಲು ಯಾವಾಗ ಸರ್ಕಾರ ವಿಸರ್ಜನೆ ಆಗಬೇಕು ಅನ್ನೋದು ಇವೆಲ್ಲವನ್ನೂ ಕೂಡ ಸ್ಕ್ರಾಚ್ ಇಂದ ಪ್ಲಾನ್ ಮಾಡಿರ್ತಾರೆ ಎಂಡ್ ಯಾವ ರೀತಿ ಆಗಬೇಕು ಅನ್ನೋದನ್ನ ಮೊದಲೇ ನಿರ್ಧಾರ ಮಾಡಿಕೊಂಡು ಪ್ಲಾನ್ ನ ತಯಾರು ಮಾಡೋದು ಈಗಿನ ಹೈಕಮಾಂಡ್ ನ ಒಟ್ಟಾರೆ ಸ್ಟ್ರಾಟಜಿ ಇದನ್ನ ಕಾಂಗ್ರೆಸ್ ಕಾಲಾಂತರದಲ್ಲಿ ಈಗ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆಗಿದೆ ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ನಿನ್ನೆ ಶಾಸಕರನ್ನೆಲ್ಲ ಕೂರಿಸ್ಕೊಂಡು ಹೇಳಿದ್ದು ಎಲೆಕ್ಷನ್ ನವೆಂಬರ್ ಗೆ ಬರುತ್ತೋ ಡಿಸೆಂಬರ್ ಗೆ ಬರುತ್ತೋ ಏಪ್ರಿಲ್ ಮೇಗೆ ಬರುತ್ತೋ ನೀವು ರೆಡಿಯಾಗಿ ಮೊದಲು ಸಂಘಟನಾತ್ಮಕವಾಗಿ ಏನೇನು ಕೆಲಸ ಮಾಡಬೇಕು ಎಲ್ಲ ಮಾಡಿ ಸ್ಥಳೀಯ ನಾಯಕರಿಗೆ ಏನೇನು ಜವಾಬ್ದಾರಿ ಕೊಡಬೇಕು ಮಾಡಿ ಅಷ್ಟೇ ಅಲ್ಲ ನಿಮ್ಮ ವಾರ್ಡ್ ವೈಸ್ ಏನು ವೋಟರ್ ಲಿಸ್ಟ್ಗಳನ್ನೆಲ್ಲ ರೆಡಿ ಮಾಡ್ಕೋಬೇಕು ಆ ಕೆಲಸ ಮಾಡಿ ನಿಮ್ಮ ಗ್ರೌಂಡ್ ಲೆವೆಲ್ನ ಎಲ್ಲ ತಯಾರಿಯನ್ನು ಕೂಡ ಅಂತಿಮಗೊಳಿಸ್ಕೊಳ್ಳಿ ಈ ಸೂಚನೆಯನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಒಂದು ವೇಳೆ ಬರಲಿಲ್ಲ ನವೆಂಬರ್ ಡಿಸೆಂಬರ್ಗೆ ಅರ್ಲಿ ಎಲೆಕ್ಷನ್ಸ್ ಬರಲಿಲ್ಲಪ್ಪ ನಾವು ನಿರೀಕ್ಷೆ ಮಾಡಿದಾಗ ಆಗಲಿಲ್ಲ ಏಪ್ರಿಲ್ಗೆ ಬಂತು ಅಂದರೆ ಇನ್ನೂ 3 ತಿಂಗಳು ಎಕ್ಸ್ಟ್ರಾ ಸಿಗ್ತಲ್ಲ ಎಕ್ಸಾಮ್ಗೂ ಮೊದಲೇ ರೆಡಿ ಆಗೋದು ಬಹಳ ಒಳ್ಳೆಯ ವಿದ್ಯಾರ್ಥಿಗಳ ಲಕ್ಷಣ ಅನ್ನೋ ಮಾತನ್ನು ಸಿದ್ದರಾಮಯ್ಯನವರು ಹೇಳೋ ಮೂಲಕ ಎಲ್ಲ ಶಾಸಕರಿಗೂ ಕೂಡ ಕೂಡಲೇ ನಿಮ್ಮ ತಯಾರಿಯನ್ನು ಆರಂಭಿಸಿ ಅನ್ನೋ ಸೂಚನೆಯೊಂದಿಗೆ ಅಧಿವೇಶನಕ್ಕೂ ಮೊದಲೇ ಅಧಿವೇಶನ ಎಂಡ್ ಆಗೋದಕ್ಕೂ ಮೊದಲೇ ಸ್ಪಷ್ಟವಾದ ಇನ್ಸ್ಟ್ರಕ್ಷನ್ ಜೊತೆ ತಯಾರಿ ಏನು ಆಗಬೇಕು ನಿಜ ಆದ್ರೆ ತಯಾರಿ ಜೊತೆ ಜೊತೆಗೆ ಎಕ್ಸಾಮ್ ಬರೆಯೋಕೆ ಮುಂಚೆ ಇರೋ ಕೆಲವೊಂದು ಆತಂಕ ಗೊಂದಲಗಳಿದೆಯಲ್ಲ ಕಾಂಗ್ರೆಸ್ ಪಕ್ಷದ ಒಳಗಡೆನೆ ಇರುವ ಈ ಗೊಂದಲಗಳಿಗೆ ಸೊಲ್ಯೂಷನ್ ಕೂಡ ಹುಡುಕೋದು ಅವಶ್ಯಕತೆ ಇದೆಯಲ್ಲ ಇದಕ್ಕೆ ಏನಾದರೂ ಮಾರ್ಗ ಉಪಾಯ ಇದೆಯಾ ಸಿದ್ದರಾಮಯ್ಯ ಅವರ ಮನಸ್ಸಿನಲ್ಲಿ ಈ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ ಅಂತ ಹೇಳಿ ಸ್ಮಿತಾ ಸ್ಪಷ್ಟವಾದ ಮಾತುಗಳು ಬಹುಶಃ ಕಾಂಗ್ರೆಸ್ನ ಪಾಳೆಯದಲ್ಲೇ ಕೇಳಬರ್ತಾ ಇರುವಂತದ್ದು ಏನು ಬೇರೆ ಎಲ್ಲವೂ ಸರಿ ನಾವು ಎಲೆಕ್ಷನ್ಗೂ ರೆಡಿ ಆಗ್ತೀವಿ ನಾಯಕರೇ ನಿಮ್ಮದೇನು ಸ್ವಾಮಿ ಸಿದ್ದರಾಮಯ್ಯನವ್ರದ್ದೇನು ಡಿ ಕೆ ಶಿವಕುಮಾರ್ದೇನು ಇವರಿಬ್ಬರ ಡಿವಿಷನ್ ಕತೆ ಏನು ಇದು ಕಾಂಗ್ರೆಸ್ ಪಾಳೆಯದ ಒಳಗೆ ಕೇಳಬರ್ತಾ ಇರುವಂಥ ಮಾತು ಇದಕ್ಕೆ ಇವತ್ತಿನವರೆಗೂ ಯಾರಿಗೂ ಉತ್ತರ ಸಿಕ್ಕಿಲ್ಲ ಆದರೆ ಹಾಗಂತ ಹೇಳಿ ತಮ್ಮ ಶಸ್ತ್ರಾಭ್ಯಾಸವನ್ನು ಶಾಸಕರು ನಿಲ್ಲಿಸಲಿಕ್ಕೆ ಬರೋದಿಲ್ಲ ಮಹಾರಾಜ ಇರ್ತಾನೆ ಮುಂದೆ ಮಹಾರಾಜ ಮುಂದಿರ್ತಾನೆ ಇರಲಿ ಸೈನಿಕ ತನ್ನ ಕತ್ತಿ ವರ್ಸೆಯನ್ನು ಬಿಡ್ಲಿಕ್ಕೆ ಆಗೋದಿಲ್ಲ ಅವನ ಕಸರತ್ತನ್ನು ಅವ್ನು ಮಾಡ್ತಾನೇ ಇರಬೇಕು ಅದನ್ನು ಮಾಡಿ ಹೋಗಿ ನೀವು ಅಂತ ಕಳಿಸಿದ್ದಾನೆ ಈಗ ರಾಜ ಅಷ್ಟೇ ಸಿದ್ದರಾಮಯ್ಯನವರು ನಿಮ್ಮ ಕೆಲಸ ನೀವು ಮಾಡಿ ನಮ್ಮದು ಬಿಡಿ ಅನ್ನೋವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂದರೆ ನಾಯಕರು ನಿಜ ಯು ಆರ್ ರೈಟ್ ಅವರ ನಡುವೆ ಇರುವಂಥ ಡಿವಿಷನ್ ಬಹಳ ದೊಡ್ಡ ಇಶ್ಯೂ ಗೊಂದಲ
ಆಗ ಹಾಗಂತ ಹೇಳಿ ಶಾಸಕರೆಲ್ಲರೂ ಕೂಡ ಅವರು ಇಲ್ಲ ಸರಿ ಇಲ್ಲವಲ್ಲ ಅಂತ ಹೇಳಿ ಕೈ ಕಟ್ಕೊಂಡು ಕೂರಂಗಿಲ್ಲ ಅವರ ನಡುವೆ ಡಿವಿಷನ್ ಇದೆಯಲ್ಲ ಅಂತ ಕೈ ಕಟ್ಕೊಂಡು ಕೂರಂಗಿಲ್ಲ ತಮ್ಮ ಕೆಲಸವನ್ನ ತಾವು ಮಾಡಬೇಕು ಎಲೆಕ್ಷನ್ ಗೆ ರೆಡಿ ಆಗಬೇಕು ಅನ್ನುವಂತ ಇನ್ಸ್ಟ್ರಕ್ಷನ್ ನ ಕೊಟ್ಟಿದ್ದಾರೆ ಸ್ಮಿತಾ ರೈಟ್ ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ